ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಎಚ್ಚರ ಎಚ್ಚರ ಎಚ್ಚರ. ಮತ್ತೆ ಕೋವಿಡ್ ಭೀತಿ, ಮತ್ತೆ ಕೋವಿಡ್ ತಲೆ ಎತ್ತಾ ಇದೆ. ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಣೆ ನೋಡಿ, ಚೀನಾ ಅಮೇರಿಕಾ ಹೊಸ ಅಲೆ ಸೃಷ್ಟಿಸಿದ ಕೊರೋನಾ ರೂಪಾಂತರ ತಳಿ. ಕೇರಳದಲ್ಲಿ ಮತ್ತೆ ಕೋವಿಡ್ ಕೇಸುಗಳು ಪತ್ತೆ. ದೇಶದಲ್ಲಿ 3-4 ಹೆಚ್ಚು ಕೇಸುಗಳು ಏನಾಗ್ಯಾವ್ರಿ, ಪತ್ತೆ ಆಗಿದ್ದಾವ್ರಿ ಕೇರಳದಾಗ ನೋಡ್ರಿ. ವೃದ್ಧೆಯಲ್ಲಿ JN1 ವೈರಸ್ ದೃಢ, 10 ದಿನಗಳಲ್ಲಿ 3 ಜನರ ಸಾವು. ದೇಶದ 90 ಕೇಸ್ ಕೇರಳದಲ್ಲಿ. ಆದ್ದರಿಂದ ಜನರು ಎಚ್ಚರ 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 ನೋಡ್ರಿ. ಮತ್ತೆ ತಲೆ ಎತ್ತಿದ ಕೊರೋನಾ, ದೇಶದಾದ್ಯಂತ 330 ಪ್ರಕರಣಗಳ ಪತ್ತೆ. ಕೇರಳದಲ್ಲಿ ಅತಿ ಹೆಚ್ಚು ಪತ್ತೆ ನೋಡ್ರಿ. ಮತ್ತೆ ಹೊಸ ಅವತಾರದಲ್ಲಿ ಕೊರೋನಾ ಮಹಾಮಾರಿ, ರಾಜ್ಯದಲ್ಲಿ ಆತಂಕ. ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೋಡ್ರಿ. ಎಷ್ಟೆಷ್ಟು ಕೊರೋನಾ ಎಲ್ಲೆಲ್ಲಿ ಎಷ್ಟೆಷ್ಟು ಐತೆ ಅನ್ನೋದು ಎಲ್ಲ ಲಿಸ್ಟ್ ಐತೆ ನೋಡ್ರಿ. ಈ ಹಿಂದೆ ಭಾರತ ಸೇರಿದ ವಿಶ್ವದಲ್ಲಿ ತಲ್ಲನ ಉಂಟು ಮಾಡಿದ ಕೋವಿಡ್ ವೈರಸ್ ಮತ್ತೆ ಸದ್ದು ಮಾಡುತ್ತಿದೆ. ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಹೊಸ ಕೋವಿಡ್ ಪ್ರಕರಣ ಹೆಚ್ಚುತ್ತಿರುವುದರಿಂದ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿನ ಆಸ್ಪತ್ರೆಗಳಲ್ಲಿ ಪೂರ್ವ ಸಿದ್ಧತೆ ಮ್ಯಾಕ್ ಡ್ರಿಲ್ ಕೈಗೊಳ್ಳಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನೋಡ್ರಿ. ನೋಡ್ರಿ, ಕೇರಳ ನಿಂತು ಬರೋವ್ರನ್ನೆಲ್ಲ ಟೆಸ್ಟಿಂಗ್ ಮಾಡ್ಲತ್ತಾರ ನೋಡ್ರಿ. ಮೊದಲು ಏನು ಕೊರೋನಾ ನಿಯಮಗಳನ್ನು ಪಾಲಿಸ್ತಿದ್ದಿರಲ್ಲ, ಆ ನಿಯಮಗಳನ್ನು ಪಾಲಿಸ್ರಿ. ಡಿಸ್ಟೆನ್ಸ್ ಮೇಂಟೆನ್ಸ್ ಮಾಡಿರಿ, ಮಾಸ್ಕ್ ಹಾಕೋರಿ, ಸ್ಯಾನಿಟೈಸರಿಂದ ಕೈ ತೊಳ್ಕೋರಿ, ಅನವಶ್ಯಕವಾಗಿ ಗುಂಪುಗಳಲ್ಲಿ ಅಡ್ಡಾಡಬೇಡ್ರಿ. ಮತ್ತೆ ಕೋವಿಡ್ ಅಲರ್ಟ್, ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಂಗಳವಾರ TSC ಸಭೆ ಸಚಿವ ಗುಂಡೂರಾವ್ ನೋಡ್ರಿ. ಸಚಿವರು ಹೇಳತ್ತಾರ ನೋಡ್ರಿ. ಕೇರಳದ ಕಣ್ಣೂರಿನಲ್ಲಿ ಕೊರೋನಾಗೆ ವೃದ್ಧ ಬಲಿ, ದೇಶಾದ್ಯಂತ ಒಮಿಕ್ರಾನ್ ಬಳಿಕ ಹೊಸ ತಳಿಯ ಭೀತಿ ನೋಡ್ರಿ. ಈಗಾಗಲೇ ಕೊರೋನಾ ಸ್ಟಾರ್ಟ್ ಆಗೈತೆ ನೋಡ್ರಿ. ದೇಶದಲ್ಲಿ ಮತ್ತೆ ಕೋವಿಡ್ ಪ್ರಕರಣ ಹೆಚ್ಚಳ, ಆರೋಗ್ಯ ಇಲಾಖೆ ಹೈ ಅಲರ್ಟ್ ನೋಡ್ರಿ. ದೇಶಾಂತ ಮತ್ತೆ ಕೊರೋನಾ ರಣಕೀಕೆ, ರಾಜ್ಯದ ಜನರಲ್ಲೂ ಆತಂಕ ಸೃಷ್ಟಿ. ಮತ್ತೆ ದೇಶದಲ್ಲಿ ಒಕ್ಕರಿಸಲಿರುವ ಕೊರೋನಾ, ರಾಜ್ಯದಲ್ಲಿ ಹೈ ಅಲರ್ಟ್ ನೋಡ್ರಿ. ಸುದ್ದಿ ಎಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆಗ್ಯಾವ್ರೆ. ಈಗಾಗಲೇ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಈಗಾಗಲೇ ಮೀಟಿಂಗ್ ಮಾಡಿ ಅದಕ್ಕೇನು ಪೂರ್ವ ಸಿದ್ಧತೆ ಬೇಕೆಲ್ಲ ಮಾಡ್ಕೊಳಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಾರ ನೋಡ್ರಿ. ಆದ್ದರಿಂದ ಜನರು ಎಚ್ಚರ ಎಚ್ಚರವಾಗಿರ್ರಿ, ಅನಾವಶ್ಯಕವಾಗಿ ಅಡ್ಡಾಡಬೇಡ್ರಿ, ಮಾಸ್ಕ್ಗಳನ್ನು ಬಳಸ್ರಿ, ಸ್ಯಾನಿಟೈಸ್ ಹಾಕೊಂಡು ಕೈಗಳನ್ನು ತೊಳ್ಕೋರಿ ನೋಡ್ರಿ. ಮತ್ತೆ ಹೊಸ ಅವತಾರದಲ್ಲಿ ಕೊರೋನಾ ಮಹಾಮಾರಿ ಇದು ಆಗೈತ್ರಿ. ಚೀನಾ ಮತ್ತು ಅಮೇರಿಕಾದಲ್ಲಿ ಇದು ಏನಾಗೈತ್ರಿ, ಹೆಚ್ಚು ಇದು ಆಗೈತೆ ನೋಡ್ರಿ. ರೂಪಾಂತರ ಸೃಷ್ಟಿ ಆಗೈತ್ರಿ ಕೊರೋನಾ, ಹೊಸ ರೂಪಾಂತರ. ಆದ್ದರಿಂದ ನಮ್ಮ ಪಕ್ಕದ ರಾಜ್ಯ ಕೇರಳಕ್ಕೆ 300-400 ಹೆಚ್ಚು ಕೇಸ್ಗಳು ಸಿಕ್ಕವ್ರೆ. ಆದ್ದರಿಂದ ಎಲ್ಲ ಜನರು ಏನು ಮಾಡಿರಿ, ಸುರಕ್ಷಿತವಾಗಿರ್ರಿ, ಕೊರೋನಾ ನಿಯಮಗಳನ್ನು ಪಾಲಿಸಿರಿ. ಇಷ್ಟು ಹೇಳಿ ನನ್ನ ವಿಡಿಯೋಗಳನ್ನು ಮುಕ್ತಾಯಗೊಳಿಸ್ತೀನಿ. ಮುಂದಿನ ವಿಡಿಯೋವರೆಗೆ ಧನ್ಯವಾದಗಳು.